ನಿಮ್ಮ ಉದ್ದೇಶಗಳನ್ನ ನೀವು ಯಾಕೆ ನಿಮ್ಮ ಮನಸ್ಸಲ್ಲೇ ಇಟ್ಕೋಬೇಕು? ಅದರಿಂದ ನಿಮ್ಗೆ ಏನು ಲಾಭ? ನಿಮ್ಮ ಕನಸುಗಳನ್ನ ಎಲ್ಲರ ಜೊತೆನೂ ಹಂಚ್ಕೊಳ್ಳೋದ್ರಿಂದ ಏನು ನಿಮ್ಗೆ ನಷ್ಟ ಆಗುತ್ತೆ? ಜೊತೆಗೆ ನಿಮ್ಮ ಕನಸುಗಳನ್ನ ಹೇಗೆ ಪೂರೈಸ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ. ವೆಲ್ಕಮ್ ಟು ಪುಸ್ತಕಾಂಶ. ನಲವತ್ತೆಂಟು ಲಾಗಳಲ್ಲಿ ಇದು ಮೂರನೇ ಲಾ, ಕನ್ಸೀಲ್ ಯುವರ್ ಇಂಟೆನ್ಷನ್ ಅಂತ. ನೀವು ನಿಮ್ಮ ಮನಸ್ಸಲ್ಲಿರುವಂತಹ ನಿಮ್ಮ ನಿಜವಾದ ಉದ್ದೇಶಗಳನ್ನ ಎಲ್ಲರಿಗೂ ಹೇಳ್ಕೊಂಡು ಹೋಗ್ಬಾರ್ದು ಅಂತ ಹೇಳುತ್ತೆ. ನೀವು ಮುಂದೆ ಏನ್ ಮಾಡ್ಬೇಕು ಅಂತ ಇದ್ದೀರಾ, ನಿಮ್ಮ ಆಸೆ ಏನು, ಗೋಲ್ ಏನು, ಈ ರೀತಿ ನಿಮ್ಮ ಕನಸುಗಳನ್ನೆಲ್ಲ ಎಲ್ಲರಿಗೂ ಹೇಳೋದನ್ನ ನೀವು ಬಿಡ್ಬೇಕಾಗುತ್ತೆ. ಅವನ್ನೆಲ್ಲ ಮುಚ್ಚಿಡೋಕೆ ನೀವು ಸ್ಟಾರ್ಟ್ ಮಾಡಿ. ಇದರರ್ಥ ನಿಮ್ಮ ಕನಸುಗಳನ್ನ ಬಿಡ್ಬೇಕು ಅಥವಾ ಕನಸುಗಳನ್ನ ಕಾಣಲೇಬಾರದು ಅಂತ ಏನಲ್ಲ. ಏನು ಹೇಳ್ದೇನೆ ಸುಮ್ಮನೆ ಇರಬೇಕು ಅಂತನೂ ಅಲ್ಲ. ನೀವು ನಿಮ್ಮ ಗೋಲ್ ಬಗ್ಗೆ ತುಂಬಾನೇ ಮಾತಾಡಬೇಕು. ಅದು ನಿಜವಾದ ನಿಮ್ಮ ದೊಡ್ಡ ಗೋಲ್ ಆಗಿರ್ಬೇಕು ಅಂತ ಏನಿಲ್ಲ. ಎಲ್ಲರಂತೆ ಮಾಮೂಲಿ ಆದಂತಹ ಗೋಲ್ ಬಗ್ಗೆ ತುಂಬಾನೇ ನೀವು ಮಾತಾಡಬೇಕು. ಇದನ್ನೇ ನಾನು ಅಚೀವ್ ಮಾಡಬೇಕು ಅಂತ ಇರೋದು ಅಂತ ತುಂಬಾನೇ ಪ್ಯಾಷನೇಟ್ ಆಗಿ ಖುಷಿಯಿಂದನೇ ಹಂಚ್ಕೋಬೇಕು. ಆದರೆ ನಿಜವಾಗ್ಲೂ ನಿಮ್ಮ ಉದ್ದೇಶವನ್ನ ಅವರಿಂದ ಮುಚ್ಚಿಡಬೇಕು. ಇದು ಈ ಲಾ ಹೇಳುತ್ತೆ. ಯಾಕೆ ನೀವು ನಿಮ್ಮ ನಿಜವಾದ ಗೋಲ್ಗಳನ್ನ ಮುಚ್ಚಿಡಬೇಕು ಅಂದ್ರೆ, ನೀವು ಯಾವುದೇ ಪವರ್ನ ಅಚೀವ್ ಮಾಡಬೇಕು ಅಂತ ಅನ್ಕೊಂಡ್ರೆ ಅದನ್ನ ಅಚೀವ್ ಮಾಡೋಕ್ಕೂ ಮೊದಲೇನೆ ಅದ್ರ ಬಗ್ಗೆ ನೀವು ಹೇಳ್ಕೊತಾ ಹೋದಾಗ ಅದನ್ನ ಅಚೀವ್ ಮಾಡೋದು ನೀವು ತುಂಬಾನೇ ಕಷ್ಟ ಆಗುತ್ತೆ. ನಿಮ್ಮ ಶತ್ರುಗಳು ನಿಮ್ಮನ್ನ ಕಂಡ್ರೆ ಹೊಟ್ಟೆ ಉರಿ ಪಡುವಂತಹ ಸ್ನೇಹಿತರು ನೀವು ಆ ಪವರ್ ಅನ್ನ ರೀಚ್ ಆಗದೇ ಇರೋ ರೀತಿ ನಿಮ್ಮ ಪ್ಲಾನ್ಗಳಿಗೆ ತೊಂದರೆಯನ್ನ ಕೊಡ್ತಾ ಇರ್ತಾರೆ. ಆದ್ರೆ ನಿಮ್ಗೆ ಯಾಕೆ ಕೆಲಸ ಆಗ್ತಾ ಇಲ್ಲ, ನಾನೆಲ್ಲ ಕೆಲಸನೂ ಕರೆಕ್ಟಾಗಿ ಮಾಡ್ತಾ ಇದ್ದೀನಲ್ಲ ಅಂತ ನೀವು ಕನ್ಫ್ಯೂಷನ್ ಅಲ್ಲಿ ಇರೋ ರೀತಿ ಆಗ್ಬಿಡುತ್ತೆ. ಆದ್ರೆ ಅದಕ್ಕೆ ನಿಜವಾದ ಕಾರಣ ಅವರೆಲ್ಲ ನಿಮ್ಮ ಪ್ಲಾನ್ ನ ತಿಳ್ಕೊಂಡಿರ್ತಾರೆ, ಅದನ್ನೇ ನಿಮ್ಮ ಮೇಲೆ ಒಂದು ಅಸ್ತ್ರವಾಗಿ ಉಪಯೋಗಿಸ್ತಾ ಇರ್ತಾರೆ. ಹಾಗಾಗಿ ನೀವು ನಿಮ್ಮ ನಿಜವಾದ ಕನಸುಗಳನ್ನ ಅವರಿಂದ ಮುಚ್ಚಿಡಿ. ಜನರು ಯಾಕೆ ತಮ್ಮ ಗೋಲ್ಗಳ ಬಗ್ಗೆ ಮಾತಾಡ್ತಾರೆ ಅಂದ್ರೆ, ಜನರಿಗೆ ನಾವು ಪೂರ್ತಿ ಎಲ್ಲ ನಮ್ಮ ಬಗ್ಗೆ ಹೇಳ್ಕೊಂಡ್ರೆ ನಾವು ಒಂದು ಓಪನ್ ಬುಕ್ ತರ ತೋರಿಸ್ಕೋಬಹುದು, ಎಲ್ಲರನ್ನು ನಾವು ಇಂಪ್ರೆಸ್ ಮಾಡಬಹುದು ಅಂತ ಅನ್ಕೊಂಡಿರ್ತೀರ. ಇದರಿಂದ ನಾನು ಫ್ರೆಂಡ್ಲಿಯಾಗಿ ಕಾಣಿಸ್ಕೊಂತೀನಿ ಅಂತ ನಿಮ್ಮಲ್ಲಿ ಒಂದು ಮೈಂಡ್ ಸೆಟ್ ಇರುತ್ತೆ. ಆದ್ರೆ ಆ ನಿಮ್ಮ ಓಪನ್ನೆಸ್ ಏನೇ ನಿಮ್ಗೆ ಮುಂದೆ ಮುಳು ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು ಮಾತಾಡಿ, ನಿಮ್ಮ ನಿಜವಾದ ಗೋಲ್ಗಳ ಬಗ್ಗೆ ಅಲ್ಲ. ಎಲ್ಲರ ತರ ನಾರ್ಮಲ್ ಗೋಲು ನಿಮ್ದಾಗಿರೋದ್ರಿಂದ ನೀವು ಫ್ರೆಂಡ್ಲಿಯಾಗೂ ಕಾಣಿಸ್ತೀರಾ, ಜೊತೆಗೆ ಎಲ್ಲರ ಕಣ್ಗಳಿಂದನೂ ತಪ್ಪಿಸ್ಕೊಂತೀರಾ. ನಿಮ್ಮ ಶತ್ರುಗಳು, ನಿಮ್ಮ ಸ್ನೇಹಿತರು ಎಲ್ಲನೂ ನಿಮ್ಮ ಚಿಕ್ಕ ಗೋಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ತಪ್ಪು ದಾರಿನ ಹಿಡಿತಾರೆ. ಇದರಿಂದ ನೀವು ನಿಮ್ಮ ಸರಿಯಾದ ದಾರಿಲಿ ಆರಾಮಾಗಿ ಹೋಗ್ಬೋದು. ಆಮೇಲೆ ಅರ್ಧ ದೂರ ಹೋದಾದ್ಮೇಲೆ ಅವ್ರಿಗೆಲ್ಲ ನಿಮ್ಮ ಗೋಲ್ ಗೊತ್ತಾದ್ರೂ ನೀವಾಗ್ಲೇ ತುಂಬಾ ದೂರ ಇರ್ತೀರ, ಅವರೇನು ಮಾಡೋಕ್ಕಾಗಲ್ಲ. ಇದು ನಿಮ್ಮ ಆಸೆಗಳನ್ನ ಮುಚ್ಚಿಡೋದ್ರಿಂದ ಬರುವಂತಹ ಒಂದು ಪವರ್ ಆಗಿದೆ. ಇದಕ್ಕೆ ಎಕ್ಸಾಂಪಲ್ಲು ಈಗಿನ ಕಾಲಕ್ಕೆ ಹೋಲಿಸೋದಾದ್ರೆ, ಕೆಲಸದ ಸ್ಥಳಗಳಲ್ಲಿ ಪ್ರಮೋಷನ್ ನ ತಗೊಳ್ಳೋದು ಒಂದು ಗೋಲ್ ಅನ್ಕೊಳ್ಳೋಣ. ನೀವು ಅವಾಗ ಅದ್ರ ಬಗ್ಗೆ ಮಾತಾಡ್ಬೇಡಿ, ನಾನು ಪ್ರಮೋಷನ್ ನ ತಗೊಳಕ್ಕೆ ಕೆಲಸ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಈ ವ್ಯಕ್ತಿಯನ್ನ ಇಂಪ್ರೆಸ್ ಮಾಡ್ತಾ ಇದ್ದೀನಿ, ಇವರಿಂದ ನಮ್ಗೆ ಪ್ರಮೋಷನ್ ಬರುತ್ತೆ ಅಂತ ಎಲ್ಲನೂ ನಿಮ್ಮ ಪ್ಲಾನ್ ಗಳನ್ನ ರಿವೀಲ್ ಮಾಡ್ತಾ ಹೋಗ್ಬಿಡಿ. ನಿಮ್ಗಾಗೋರು, ನಿಮ್ಮ ಯಶಸ್ಸಿಗೆ ಅಸೂಯೆ ಪಡೋರು ಆ ನಿಮ್ಮ ಕನಸನ್ನ ರೀಚ್ ಆಗದೆ ಇರೋ ರೀತಿ ನೋಡ್ಕೊಂತಾ ಇರ್ತಾರೆ. ನೀವು ಮಾಡುವಂತ ಚಿಕ್ಕ ತಪ್ಪುಗಳನ್ನೇ ದೊಡ್ಡದಾಗಿ ತೋರಿಸಿ ನಿಮ್ಮ ಪ್ರಮೋಷನ್ಗೆ ತೊಂದರೆಯನ್ನ ಮಾಡ್ತಾ ಇರ್ತಾರೆ. ನೀವು ಕೂತ್ಕೊಂಡು ಯೋಚನೆ ಮಾಡ್ಬೇಕಾಗುತ್ತೆ, ನನಗೆ ಯಾಕೆ ಈ ಪ್ರಮೋಷನ್ ಸಿಗ್ತಾ ಇಲ್ಲ, ನಾನೆಲ್ಲ ಕೆಲಸಗಳನ್ನ ಕರೆಕ್ಟ್ ಆಗಿ ಇನ್ನು ಜಾಸ್ತಿನೇ ಮಾಡ್ತಾ ಇದ್ದೀನಲ್ಲ ಅಂತ ಯೋಚಿಸೋ ತರ ಆಗುತ್ತೆ. ಸೊ ನಿಮ್ಮ ನಿಜವಾದ ಗೋಲು ಹೇಳೋ ಬದಲು, ಏ ನಾನು ತುಂಬಾ ಹೆಲ್ಪಿಂಗ್ ನೇಚರ್ ಇರೋನು, ಅದಕ್ಕೋಸ್ಕರ ಈ ವ್ಯಕ್ತಿಗೆ ಕೆಲಸಗಳನ್ನೆಲ್ಲ ಮಾಡ್ಕೊಡ್ತಾ ಇದ್ದೀನಿ ಅಂತನೋ, ಅಥವಾ ಇಲ್ಲ ನನ್ಗೆ ಈ ಕೆಲಸ ಮಾಡಕ್ಕೆ ತುಂಬಾನೇ ಇಷ್ಟ, ಅದಕ್ಕೋಸ್ಕರ ನಾನು ಜಾಸ್ತಿ ಕೆಲಸನ ಮಾಡ್ತಾ ಇದ್ದೀನಿ ಅಂತನೋ ಈಗೇನಾದ್ರೂ ಹೇಳ್ಬೋದು. ನಿನ್ನ ಗೋಲ್ ಏನು ಅಂತ ಏನಾದ್ರು ಕೇಳಿದ್ರೆ, ನನ್ನ ಗೋಲ್ ಇರೋದು ನಾನು ಯಾವ್ದೋ ಕಂಪ್ನಿಯಲ್ಲಿ ಗೂಗಲ್ ಅಲ್ಲಿ ಜಾಬ್ ಮಾಡ್ಬೇಕು ಅಂತ ಇದ್ದೀನಿ, ಅದಕ್ಕೋಸ್ಕರ ಏನೇನು ಟ್ರೈ ಮಾಡ್ತಾ ಇದ್ದೀನಿ. ಹೀಗೆ ನಿಮ್ಮ ನಿಜವಾದ ಗೋಲ್ ಅನ್ನು ಮುಚ್ಚಿಟ್ಟು ತುಂಬಾ ಅಟ್ರಾಕ್ಟಿವ್ ಆಗುವಂತ ಒಂದು ಗೋಲ್ ಅನ್ನ ಮುಂದಿಡಬೇಕು. ಇದರಿಂದ ನಿಮ್ಮ ಕೊಲೀಗ್ ಜೊತೆನೂ ಎಲ್ಲ ನೀವು ಫ್ರೆಂಡ್ಲಿ ಆಗಿರ್ಬೋದು, ನಿಮ್ಗೆ ಬೇಕಾಗಿರುವಂತಹ ಗೋಲ್ ಅನ್ನು ನೀವು ಆರಾಮಾಗಿನೆ ರೀಚ್ ಮಾಡಬಹುದು. ಈ ಲಾನ ನೆಗೆಟಿವ್ ಆಗಿ ತುಂಬಾ ರಾಜಕಾರಣಿಗಳು ಯೂಸ್ ಮಾಡ್ಕೊಂತಾರೆ. ಅಫ್ಕೋರ್ಸ್ ಎಲ್ಲರೂ ಆಗಿರಲ್ಲ, ಕೆಲವರು ತಮ್ಮ ಗೋಲು ಅಥವಾ ಕನಸಿನ ಬಗ್ಗೆ ಮಾತಾಡ್ತಾರೆ. ನಾವು ನಿಮ್ಮ ಗ್ರಾಮನ ಸಿಂಗಾಪುರ್ ಮಾಡ್ಬಿಡ್ತೀವಿ, ಪೂರ್ತಿ ಎಲ್ಲ ಬಡತನನ ನಿರ್ಮೂಲನೆ ಮಾಡ್ತೀವಿ, ರೈತರ ಬೆಳೆಗೆ ಬೆಂಬಲ ಬೆಲೆಯನ್ನ ಕೊಡ್ತೀವಿ, ರೋಡಿಗೆ ಟಾರು, ನೀರು, ಪವರು, ಅಯ್ಯೋ ಎಷ್ಟು ಹೇಳೋದು, ತುಂಬಾ ಅಂದ್ರೆ ತುಂಬಾನೇ ಗೋಲ್ಗಳ ಬಗ್ಗೆ ಮಾತಾಡ್ತಾರೆ ನಾನ್ ಸ್ಟಾಪ್ ಆಗಿ. ಆದ್ರೆ ಅವ್ರ ನಿಜವಾದ ಗೋಲು ಬೇರೆ ಇರುತ್ತೆ.
ಅದೆಲ್ಲರಿಗೂ ಗೊತ್ತೇ ಇದೆಯಲ್ಲ. ಆದರೆ ನಾವು ಅವಾಗ ತಿಳ್ಕೊಂತೀವಿ ನಮ್ಮ ನಾಯಕ ಎಷ್ಟು ಒಳ್ಳೆಯವರು ಅನ್ನುವಂಥ ಫೀಲಿಂಗು ನಮ್ಗನ್ಸುತ್ತೆ. ಮತ್ತೆ ಅವರು ನಿಜವಾದ ಗೋಲು ಸಹ ರೀಚ್ ಮಾಡ್ತಾರೆ. ಸೊ ಈ ಲಾ ಉಪಯೋಗಿಸ್ಕೊಂಡು ಎರಡು ಕಡೆಯಿಂದನೂ ರಾಜಕಾರಣಿಗಳು ಲಾಭವನ್ನ ತಗೋತಾ ಇರ್ತಾರೆ, ಜನರನ್ನು ಗೆಲ್ತಾರೆ, ಅಧಿಕಾರನು ಗೆಲ್ತಾರೆ. ಸೊ ನೀವು ಈ ಲಾನ ಪಾಸಿಟಿವ್ ಆಗಿ ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಮೇಲೆ ನೆಗೆಟಿವ್ ಆಗಿ ಯೂಸ್ ಮಾಡ್ಕೊಳ್ಳೋದ್ರನ್ನ ಗುರುತಿಸಿ ಅದರಿಂದ ತಪ್ಪಿಸ್ಕೊಳ್ಳಿ. ಈ ವಿಡಿಯೋದಿಂದ ನಿಮ್ಗೇನಾದರೂ ಸ್ವಲ್ಪ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಯಾಕೆ ಅಂತ ಕಾಮೆಂಟು ಮಾಡಿ. ಜೀವನಕ್ಕೆ ಉಪಯೋಗ ಆಗುವಂತಹ ನಮ್ಮ ಯಾವುದೇ ವಿಡಿಯೋನ ಮಿಸ್ ಮಾಡದೆ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡೋ ಜೊತೆಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಕಲಿಯುತ್ತೀರಿ, ಕೀಪ್ ಲರ್ನಿಂಗ್.